ನಮಸ್ಕಾರ, ನನ್ನ ಹೆಸರು ವೇಣಿ ಮಾಧವ ಅಂತ. ನಮ್ಮ ತಂದೆ ಡಂಬಳ್ ವೆಂಕೋಬಾಚಾರ್ ಅವರು ನನ್ನ ಪರಿಮಳ ಗೆಳೆಯರ ಬಳಗಕ್ಕೆ 1992ರಲ್ಲಿ ಪರಿಚಯ ಮಾಡಿಸ್ಕೊಟ್ರು. ನಾನು ಆಗಿನ 10th ಇದ್ದೆ. ನನಗೆ ಏನು ನಮ್ಮ ಮತ ಸಂಪ್ರದಾಯ ಇದು ಇಷ್ಟೆಲ್ಲ ನನಗೇನು ಅಷ್ಟೊಂದು ಗೊತ್ತಿರಲಿಲ್ಲ. ಅವಾಗ ಬಳಗಕ್ಕೆ ಸೇರಿಕೊಂಡು ಇವೆಲ್ಲ ನಾ ಕಲಿತೆ. ಸುಮಾರು ಬಹಳಷ್ಟು ಜನ ಬಳಗದಿಂದ ಲೌಕಿಕವಾಗಿ ಅಲೌಕಿಕವಾಗಿ ಬಹಳಷ್ಟು ಉಪಯೋಗ ಪಡ್ಕೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಬಂತ ನನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಲೌಕಿಕವಾಗಿ ಹೇಳಬೇಕು ಅಂತಂದ್ರೆ ನಾವು ಯಾವುದು ವೇದ ಪಂಡಿತ ಏನು ಓದ್ದವನಲ್ಲ, ಆದರೆ ವೆಂಕಟೇಶ್ ಸ್ತೋತ್ರದಿಂದ ಹೇಳ್ಕೊಂಡು ರಾಯರ ಸ್ತೋತ್ರ ವಾಯುಸ್ತುತಿ ಹೀಗೆ ಎಲ್ಲ ಗ್ರಂಥ ಭಾಗವತದವರೆಗೂ ಎಲ್ಲ ಗ್ರಂಥಗಳನ್ನ ಪಾರಾಯಣ ಮಾಡಿ ನಾವು ಬಳಗದಲ್ಲಿ ಪಾರಾಯಣ ಮಾಡಿದ್ದೀವಿ. ಜೊತೆಗೆ ಮಂತ್ರಾಲಯ ತಿರುಪತಿಯಿಂದ ಹಿಡ್ಕೊಂಡು ಬದರಿ ರಾಮೇಶ್ವರ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದೀವಿ ನಾವು. ಇದು ನನ್ನ ಪಾಲಿನ ಭಾಗ್ಯ ಅಂತ ಹೇಳಬೇಕು. ಇದೇ ಲೌಕಿಕವಾಗಿ ನನಗೆ ಗುರುಗಳು ಮಾಡಿರೋ ಮಹಾ ಉಪಕಾರ ಅಂತಂದ್ರೆ ನನಗೆ ದಾನವಾಂತಕ ವಿಠಲ ಅಂತ ಹೇಳಿ ನನಗೆ ಅಂಕಿತ ಕೊಟ್ಟು ನನ್ನ ಜನ್ಮವನ್ನ ಪಾವನ ಮಾಡಿದ್ದಾರೆ. ಇನ್ನು ಲೌಕಿಕವಾಗಿ ಹೇಳಬೇಕು ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ಯಾವ ರೀತಿ ಮುಂದೆ ಬರಬಹುದು, ಒಬ್ಬ ರಾಯರನ್ನ ನಂಬಿಕೊಂಡವನು ಯಾವ ರೀತಿ ಮುಂದೆ ಬರಬಹುದು ಅಂತ ನಾನೇ ಒಂದು ಎಕ್ಸಾಂಪಲ್ ಆಗಲಿ ಅನ್ನೋಷ್ಟು ನಾನು ಆತ್ಮವಿಶ್ವಾಸನ ಹೇಳ್ಕೊಳ್ಳೋದೆ. ಒಬ್ಬ ಸಾಧಾರಣ ಇಂಜಿನಿಯರ್, ಡಿಪ್ಲೊಮಾ ಇಂಜಿನಿಯರ್ ಆದ ನಾನು, ಆದರೆ ಗುರುಗಳು ನನ್ನ ತಿದ್ದಿ ತೀಡಿ ಹೇಗೆ ಬಿಹೇವ್ ಮಾಡಬೇಕು, ಯಾವ ರೀತಿ ನೋಡ್ಕೋಬೇಕು, ಇದನ್ನ ನಮ್ಮ ಬಳಗದಲ್ಲೇ ಜನ ಎಲ್ಲರೂ ಹಾಗೆ ನೋಡ್ಕೊಳ್ತಾರೆ. ಆದ್ರೆ ಅದನ್ನ ನಾವು ಹೇಗೆ ನಮ್ಮ ಲೈಫ್ ನಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ಗುರುಗಳು ನನಗೆ ಹೇಳ್ಕೊಟ್ರು. ಇವತ್ತಿಗೆ ನಾನು ಪೂನಾದಲ್ಲಿ ಒಂದು ಕಂಪನಿಯಲ್ಲಿ, ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನಾನೊಂದು ಏರಿಯಾ ಮ್ಯಾನೇಜರ್ ಅಂತ ಆಗಿದ್ದೀನಿ ಅಂತ ಹೇಳ್ಕೊಳ್ಬೇಕು ಅಂದ್ರೆ ನನಗೆ ನನ್ನ ಗುರುಗಳ ಆಶೀರ್ವಾದನೇ ಕಾರಣ. ಇದನ್ನ ನಾನು ಯಾವಾಗಲೂ ಹೇಳ್ಕೊಳ್ತಾ ಇರ್ತೀನಿ. ಇನ್ನು ಹೀಗೆ ಅನೇಕ ಉಪಕಾರಗಳನ್ನ ಅವರು ಸ್ಮರಣ ಮಾಡಿದ್ದಾರೆ, ಅದನ್ನ ನಿತ್ಯ ಸ್ಮರಣೆ ಮಾಡ್ಕೊಳ್ತಾ ನಾನು ನನ್ನ ದಿನಗಳನ್ನ ನಾನು ಕೊಯ್ದು ಮಾಡ್ಕೊಳ್ತೀನಿ. ಕೃಷ್ಣ.